ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಆ ಭಾರತಿ ಮತ್ತೆ ರಾಗಿನಿ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ ಅಮ್ಮ. ಕೊನೆ ಮೊಮೆಂಟ್ ಅಲ್ಲಿ ಏನಾದ್ರೂ ಮಾಡಿ ನಿಶ್ಚಿತಾರ್ಥ ಮುಗಿಸ್ಬಿಟ್ರೆ ಏನಮ್ಮ ಮಾಡೋದು? ಖಂಡಿತ ನಡೆಯೋದಿಲ್ಲ. ಅವರಿಬ್ರು ಕೂಡ ಈ ಮನೆಗೆ ಮೊನ್ನೆನೆ ಸೊಸೆಯಾಗಿ ಬಂದಿರೋದು. ಆದ್ರೆ ನಾನು ಈ ಮನೆಲೆ ಹುಟ್ಟಿ ಬೆಳೆದು ಮಹಾರಾಣಿ ತರ ಜೀವನ ಮಾಡ್ತಿದ್ದೀನಿ. ಎಲ್ಲಾರ ಮುಂದೆ ಭಾರತಿ ನನ್ ಮುಂದೆ ತಲೆ ತಗ್ಸಿ ನಿಂತ್ಕೊಳ್ತಾಳೆ, ನಾನು ನಿಲ್ಲಿಸ್ತೀನಿ. ಅಣ್ಣ ಅವತ್ತು ನಿನ್ ನಿಶ್ಚಿತಾರ್ಥ ಖಂಡಿತ ನಡೀತೆ ಅಂದ್ರಲ್ಲ, ಅವತ್ತು ನಿನ್ ಮದ್ವೆ ಬೇಡ ಅಂತ ಹತ್ಕೊಂಡು ಹೋದ್ಮೇಲೆ ಏನ್ ನಡೀತು ಅಂತ ಗೊತ್ತಾ? ಗಾಯತ್ರಿ ಯಾಕೆ ಅಳ್ತಿದ್ಯಾ? ಇವರೆಲ್ಲ ಯಾರಮ್ಮ ನನಗೆ ಗಂಡೋಡಕ್ಕೆ? ನನಗೆ ಇಷ್ಟ ಇಲ್ಲನೆ ನನಗೆ ಮದುವೆ ಮಾಡ್ಸಕ್ಕೆ. ನೀನು ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡಿದೀಯ, ಆಮೇಲೆ ಖಂಡಿತ ಬದುಕಿರಲ್ಲ, ಆಮೇಲೆ ನನ್ನ ಹೆಣಕ್ಕೆ ತಲೆ ಕಟ್ಟಬೇಕಾಗುತ್ತೆ. ಏಯ್ ಗಾಯತ್ರಿ ನಿಂತ್ಕೋ. ಏನ್ರಿ, ಯಾಕ್ ನಿಮ್ ಮಗಳು ಅಳ್ತಾ ಹೋದ್ಲು? ಏನಾದ್ರೂ ತೊಂದ್ರೆ ಆಗಿದ್ಯಾ? ನನ್ನ ಅಣ್ಣ ನಿಶ್ಚಿತಾರ್ಥಕ್ಕೆ ಏರ್ಪಾಡ್ ಮಾಡಿದ್ದೆ ಸಮಸ್ಯೆ. ಹೆಣ್ಣಿಗೆ ಇಷ್ಟ ಇಲ್ದಿರೋ ಗಂಡನ್ನ ಮದ್ವೆ ಮಾಡಿಸೋದು ತಪ್ಪಲ್ವಾ? ತಪ್ಪೆ, ಆದ್ರೆ ನನ್ನ ಅಣ್ಣನ್ಗ ಅದ ಅರ್ಥ ಆಗ್ತಿಲ್ವಲ್ಲ. ನಾನ್ ಅವ್ರ ತಂಗಿ ಆಗಿದ್ರಿಂದ ನಾನು ಅವ್ರ ಮಾತನ್ ಕೇಳ್ತೀನಿ, ಆದ್ರೆ ನನ್ ಮಗಳು ಅವ್ರ ಮಾತು ಕೇಳ್ಬೇಕು ಅಂತ ಬಯಸ್ತಿದ್ದಾರೆ. ಅದೇಗ್ ನಡೆಯುತ್ತೆ? ಈ ಮದ್ವೆ ಆದ್ರೆ ಜೀವಂತವಾಗಿ ಇರಲ್ಲ ಅಂತ ಹತ್ಕೊಂಡು ಹೋಗ್ತಿದ್ದಾಳೆ. ಅವಳಿಗೆ ತರುಣ್ ಅಂದ್ರೆ ಇಷ್ಟ, ಅದಕ್ಕೆ ಆ ರಾಗಿಣಿ ಅಡ್ಡ ಬಂದ್ ನಿಂತಿದ್ದಾಳೆ. ಅದಕ್ಕೆ ನಿಮ್ ಭಾರತಿ ಸಪೋರ್ಟ್ ಬೇರೆ. ಆ ಭಾರತಿ ಮನೆಗ್ ಬಂದ ಮೇಲೆ ನನ್ ನೆಮ್ಮದಿನೇ ಹಾಳಾಯ್ತು. ನನ್ ಮಗಳಿಗೆ ತಾಯಿ ಆಗಿದ್ದು ನಾನೇನು ಮಾಡ್ದಿರೋ ನಿರ್ಬಂಧಕ್ಕೆ ನಿಮ್ ಮಗಳು ಕರ್ಕೊಂಬಂದ್ ನಿಲ್ಸಿದಾಳಲ್ಲ. ಅಯ್ಯಯ್ಯೋ, ನನ್ನ ಮಗಳು ಭಾರತಿಯಿಂದ ನಿಮಗ್ ತೊಂದ್ರೆ ಆಯ್ತಾ? ಅಮ್ಮ ತಪ್ಪಾಗಿ ತಿಳ್ಕೋಬೇಡಿ, ಕೆಲವೊಂದ್ಸಲ ಅವಳಿಗೆ ತಪ್ಪು ಯಾವ್ದು ಸರಿಯಾವುದು ಅಂತ ಗೊತ್ತಾಗೋದಿಲ್ಲ. ನಾನದನ್ನ ಹೇಳಿದ್ರೆ ಅವಳಿಗೆ ನನ್ ಮೇಲೆ ಕೋಪ ಬರುತ್ತೆ. ಅದರಿಂದಾನೆ ನಾನು ಅವಳ ಮುಂದೆ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೋತೀನಿ. ನೀವ್ ತಾಳ್ಮೆಯಿಂದ ಇರ್ಬೋದು, ಆದ್ರೆ ಅದಕ್ಕೆ ಯಾವ ಅವಶ್ಯಕತೆ ನನಗಿಲ್ಲ. ನಿಶ್ಚಿತಾರ್ಥ ನಡೆದು ನನ್ ಮಗಳಿಗೆ ಏನಾದ್ರೂ ಆಯ್ತೋ ಆಮೇಲೆ ಭಾರತಿನ ನಾನು ಸುಮ್ನೆ ಬಿಡೋದಿಲ್ಲ. ಇಲ್ಲಿ ನೋಡಿ ಅಮ್ಮ, ಭಾರತಿ ಏನು ಹಾಗೆ ಮಾಡ್ತಾಳೆ ಅಂತ ನೀವು ಹಾಗೆ ಮಾಡ್ಬೋದಾ? ಸಮಾಧಾನವಾಗಿರಿ. ಈಗೇನು, ನಿಮ್ ಮಗಳಿಗೆ ಈ ಮದ್ವೆ ನಡೀಬಾರ್ದು ಅಲ್ವಾ? ಅದಕ್ಕೋಸ್ಕರ ನನ್ ಭಾರತಿ ಮೇಲೆ ನೀವು ಕೋಪ ಮಾಡ್ಕೋಬೇಡಿ. ಅವಳಿ ಮನೆಯಲ್ಲಿ ಖುಷಿಯಾಗಿರ್ಬೇಕು, ಅದೇ ನನ್ನ ಆಸೆ. ಸರಿ, ನಿಮಗಿಷ್ಟ ಇಲ್ದವರು ಈ ಮದ್ವೆ ನಿಶ್ಚಿತಾರ್ಥಕ್ಕೂ ಮೊದಲೇ ನಿಲ್ಬೇಕಲ್ವಾ? ಅದ್ ನನ್ನ ಜವಾಬ್ದಾರಿ, ನನ್ ನಂಬಿ. ಅದೇ ಹೇಗೆ? ಅದನ್ನ ನಾಳೆ ನೋಡಿ. ನೆಮ್ಮದಿಯಾಗಿರಿ ಮೇಡಮ್. ಇದೇ ಅವತ್ ನಡೆದಿದ್ದು, ಖಂಡಿತ ನಿನ್ ಮದ್ವೆ ನಡೆಯೋದಿಲ್ಲ. ನೀನೇನು ಚಿಂತೆ ಮಾಡಬೇಡ. ಅಪ್ಪ, ಆ ತರುಣ್ ಅಮ್ಮ ಗಂಡಿನ ಕಡೆಯವ್ರು ಬಂದ್ರು. ಬಂದಪ್ಪ. ಬನ್ನಿ ಸರ್, ಬನ್ನಿ 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 ಅಪ್ಪ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ 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 ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ ಬಾಪ, ಕೂತ್ಕೋ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ಸ್ ಅನೂಪ್, ಸಮೀಕ್ಷ ಕರ್ಕೊಂಡು ಬಂದ್ರೆ ಒಳಗೆ. ಬನ್ನಿ ಬನ್ನಿ ಬಾಪ ಒಳಗೆ. ಬರ್ತೀನಿ ಸರ್. ನಡೀರಿ. ಬನ್ನಿ ಬನ್ನಿ, ಎಲ್ರು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈ ಮನೆ ಮೊದಲನೇ ವಾರಸದಾರ, ನಾನೇ ನಿಂತ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದೀನಿ. ಗಂಡಿನ ಕಡೆಯವ್ರನ್ನೆಲ್ಲ ನಾನೇ ಕರ್ಕೊಂಡು ಬಂದಿದ್ದೀನಿ. ನನ್ನ ಮನೇಲೆ ನಡೀತಿರೋ ಈ ಸಂಭ್ರಮದಲ್ಲಿ ನಾನೇ ಅಪರಿಚಿತನ ತರ ನಿಂತ್ಕೋಬೇಕಾಗಿದೆ. ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಇದಕ್ಕೆಲ್ಲ ಕಾರಣ ಶಂಕರ್ ಪಾಟೀಲ್. ಕೂತ್ಕೊಳ್ಳಿ ಅನೂಪ್. ಯಾಕೆ ಆಚೆನೇ ನಿಂತಿದ್ಯಾ? ಒಳಗಡೆ ಬಾಪ್ಪ. ಬರ್ತೀನಮ್ಮ.
ಮನೆಯಲ್ಲಿ ಹೆಣ್ಣನ್ನು ಕೇಳ್ಕೊಂಡು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಹಾ, ನೀವು ಕೂಡ ನಿಮ್ಮ ಹುಡುಗ ಗಾಯತ್ರಿನ 3-4 ವರ್ಷದಿಂದ ಇಷ್ಟಪಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಇದ್ರಿ. ನಾವು ಕೂಡ ನಮ್ಮ ಹುಡುಗಿ ಇನ್ನೂ ಚಿಕ್ಕವಳು ಅಂತ ನಿಧಾನ ಮಾಡ್ತಾ ಬಂದ್ವಿ. ಈಗ ಎಲ್ಲದಕ್ಕೂ ಸಮಯ ಕೊಡ್ ಬಂದಿದೆ. ಹೌದು ಹೇಳಿ, ನಾವು ಬಿಡದೆ ನಿಮ್ ಹುಡುಗಿನ ಹಿಡಿದಾಕ್ಬಿಟ್ವಿ. ಇದಕ್ಕೆಲ್ಲ ಕಾರಣ ಇವಳೆ, ನನ್ ಸೊಸೆ. ಇವಳು ಹೇಳಿದಕ್ಕೆ ಇಷ್ಟು ಬೇಗ ಈ ನಿಶ್ಚಿತಾರ್ಥಕ್ಕೆ ನಾವು ಒಪ್ಕೊಂಡಿದ್ದು. ಸರಿ, ನಾನು ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ನಮ್ ಬೀಗ್ರು ಯಾರು? ಅವರು ಹುಡುಗಿ ತಾಯಿ. ಓ, ನಮಸ್ಕಾರ. ನಮಸ್ಕಾರ. ಅಲ್ಲಿದಾರಲ್ಲ ಹುಡುಗಿ ತಾಯಿ ಹಿಂದೆ ನಿಂತಿರೋದು ಅವರೇ ಹುಡುಗಿ ತಂದೆ. ಏನ್ ಬೀಗ್ರೆ, ನಿಮ್ ಮನೆಯವ್ರ ಹಿಂದೆ ಬಚ್ಚಿಟ್ಕೊಂಡ್ಬಿಟ್ಟಿದೀರಾ? ಓ, ನಾಚಿಕೆನಾ? ಮುಂದೆ ಬಂದ್ರಿ ಬೀಗ್ರೆ. ಯಜಮಾನ್ರೆ, ನಿಮ್ ಮಗನ ಮದುವೆ ಆಗ್ಲಿ ಇರಿ, ಆಮೇಲೆ ಅವನಿಗೂ ಇದೇ ಗತಿನೇ. ಸರಿ, ಹುಡುಗಿನ ಬರೋಕ್ ಹೇಳಿ ನೋಡೋಣ. ಭಾರತಿ, ಗಾಯತ್ರಿ ರೆಡಿ ಆಗಿದ್ದಾಳ? ಹಾ, ರೆಡಿ ಆಗಿದ್ದಾಳೆ. ಕರ್ಕೊಂಡ್ ಬಾ. ಹಾ ಸರಿ. ರಾಗಿಣಿ, ಗಾಯತ್ರಿನ ಹೋಗಿ ಕರ್ಕೊಂಡ್ ಬರ್ತೀಯಾ? ಹಾ ಸರಿ ಭಾರತಿ. ಹಾ, ಬೇಗ ಹೋಗು. ಹುಡುಗ ಏನ್ ಓದಿದಾರೆ? ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. ಇಂಜಿನಿಯರ್? ಅದಕ್ಕೆಲ್ಲ ಈಗ ವ್ಯಾಲ್ಯೂ ಇಲ್ವಲ್ಲ, ಕೆಲ್ಸಾನೂ ಇಲ್ಲ, ಅದನ್ನೆಲ್ಲ ಯಾಕೆ ಓದ್ತಿದ್ದೀರಾ? ಹಾಗೇನೂ ಇಲ್ಲ, ನಾನು ಒಳ್ಳೆ ಕೆಲಸದಲ್ಲೇ ಇದ್ದೀನಿ, ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದೀನಿ, ನಿಮ್ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ತೀನಿ. ಗಾಯತ್ರಿ, ಗಾಯತ್ರಿ, ನನ್ ದೃಷ್ಟಿನೇ ಬೀಳೋ ಹಾಗಿದೆ. ಮದ್ವೆ ಕಡೆ ಕಣ್ಣಲ್ಲಿ ತೋರಿಸ್ತಿದೆ. ಸುಮ್ನೆ ಹೇಳ್ಬಾರ್ದು, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಈ ಅಲಂಕಾರದಲ್ಲಿ ಹುಡುಗ ಮಾತ್ರ ಅಲ್ಲ, ಯಾರ್ ನೋಡಿದ್ರು ಮದ್ವೆ ಆಸೆ ಬರ್ದಿರೋರ್ಗೂ ಆಸೆ ಬಂದ್ಬಿಡುತ್ತೆ. ಹಾಗಾದ್ರೆ ತರುಣ್ ಮಾಮನಿಗೆ ಯಾಕೆ ಬಂದಿಲ್ಲ? ಏನ್ ಗಾಯತ್ರಿ, ಅವ್ರಿಗ್ ಹೆಂಡತಿ ಅಂತ ನಾನಿದ್ದೀನಲ್ಲ, ನನ್ನ ಬೇಡ ಅಂತ ನಾಟಕ ಮಾಡಿದ್ರು ನನ್ನನ್ನು ಅಷ್ಟು ಬೇಗ ಅವ್ರು ಮರೆಯಕ್ಕಾಗಲ್ಲ. ಆ ಮಟ್ಟಕ್ಕೆ ನಾನು ಮಾಟ ಮಂತ್ರ ಮಾಡಿದ್ದೀನಿ. ಏನು ಮಾಟ ಮಂತ್ರನ? ಅಯ್ಯೋ ಪಾಪಿ. ಅದಕ್ಕೆ ನಿನಗಿಂತ ನಾನು ಚೆನ್ನಾಗಿದ್ರು ನನ್ನನ್ನು ತಿರುಗು ಕೂಡ ನೋಡ್ತಾ ಇಲ್ಲ. ನಾನು ಭಾನುಮತಿನ ಬಾವಿಗೆ ತಳ್ಳೋ ಬದಲು ಇವಳನ್ನ ತಳ್ಳಬೇಕಾಗಿತ್ತು. ಇವಳಿಗೆ ನೈಸ್ ಆಗಿ ಮಾತಾಡಿ ಗದ್ದೆ ಕಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಗಾಯತ್ರಿ, ಏನ್ ಯೋಚನೆ ಮಾಡ್ತಿದ್ಯಾ? ಬೇಗ ಬಾ. ಹುಡುಗ ಹಾರ ಮಾತ್ರ ಇಟ್ಕೊಂಡಿಲ್ಲ, ಕೈಯಲ್ಲಿ ತಾಳಿನೋ ಇಟ್ಕೊಂಡು ಕಾಯ್ತಿದ್ದಾನೆ. ಇವಾಗ ಅವ್ರನ್ನೇನಾದ್ರೂ ಬಿಟ್ಬಿಟ್ರೆ ನಿಶ್ಚಿತಾರ್ಥದ ಮನೇನ ಮದ್ವೆ ಮನೆ ಮಾಡ್ಬಿಡ್ತಾರಷ್ಟೇ. ಏನು ಕಿಂಡಲ್ ಮಾಡ್ತಾ ಇದೀಯಾ? ನೀನು ಯಾವ ಅರ್ಥದಲ್ಲಿ ಮಾತಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮದ್ವೆ ಮತ್ತೆ ನಿಶ್ಚಿತಾರ್ಥ ಎರಡೂ ನಿಂತೋಗುತ್ತೆ, ನಿಮ್ಮ ಆಟ ಎಲ್ಲ ಇಲ್ಲಿ ನಡೆಯೋದಿಲ್ಲ. ತರುಣ್ ಅಮ್ಮ, ನನಗೇನೆ. ಇಲ್ಲಿ ನೋಡು ಗಾಯತ್ರಿ, ಒಂದ್ ಹೆಣ್ಣು ಯಾವ್ದನ್ ಬೇಕಾದ್ರೂ ಬಿಟ್ಕೊಡ್ತಾಳೆ, ಗಂಡನ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ. ನಾನು ಹೆಣ್ಣೇನೆ, ನಾನು ತರುಣ್ ಅಮ್ಮನ ಯಾರಿಗೂ ಬಿಟ್ಕೊಡಲ್ಲ. ಅದ ನನ್ನ ಹತ್ರನೇ ಹೇಳ್ತೀಯಾ? ಸರಿ ಸರಿ, ಚಿಕ್ಕ ಹುಡುಗಿ ತರ ಮಾತಾಡ್ತಾ ಇರ್ಬೇಡ, ಕೆಳಗ್ ವೇಟ್ ಮಾಡ್ತಿದಾರ್ ಬಾ. ದಯವಿಟ್ಟು ತರುಣ್ ಅಮ್ಮನ ನಂಗೆ ಬಿಟ್ಬಿಟ್ಬಿಡು. ಗಾಯತ್ರಿ, ನನಗ್ ತರುಣ್ನ ಬಿಟ್ರೆ ಬೇರೆ ಯಾರು ಇಲ್ಲಿ ಗೊತ್ತಿಲ್ಲಮ್ಮ. ತೊಂದ್ರೆ ಕೊಡದೆ ತಟ್ಟೆ ಬದಲಾಯಿಸಿ ನಿನ್ ಮನ್ಸನ್ನು ಬದಲಾಯಿಸ್ಕೋ, ಬೇಗ ಬಾ. ಆಮೇಲೆ ಹುಡುಗ ನಿನ್ನ ನೋಡ್ಕೊಂಡು ಇಲ್ಲಿಗೆ ಬರ್ತಾರೆ. ಇದು ಇದು, ನಾನು ನೋಡ್ಕೋತೀನಿ. ನನ್ನ ಮದ್ವೆನ ನಿನ್ ಮದ್ವೆ ತರ ಅವಸರ ಮಾಡ್ತಾ ಇದೀಯಾ? ನನ್ ಬಗ್ಗೆ ಗೊತ್ತಿಲ್ಲದೆ ತರು ಮಾಮ ನನಗೆ ಅಂತ ಹರಡ್ತಾ ಇದೀಯಾ? ಇರು, ಈ ಗಾಯತ್ರಿ ಯಾರು ಅಂತ ತೋರಿಸ್ತೀನಿ. ಬಾ ಬಾ ಗಾಯತ್ರಿ, ಬಾ ಅಂತ ಕರಿತಿದ್ದೀನಲ್ಲ, ಬಾ. ನೋಡಿ, ಗಾಯತ್ರಿನೇ ಬಂದ್ಬಿಟ್ಲು. ಅಮ್ಮ ಗಾಯತ್ರಿ, ಎಲ್ರಿಗೂ ನಮಸ್ಕಾರ ಮೇಡಮ್.
ನಮಸ್ಕಾರ ಅಮ್ಮ. ನಮಸ್ಕಾರ ನಮಸ್ಕಾರ. ನಮ್ ಹುಡುಗ ನಿಮ್ ಹುಡುಗಿನ ಇಷ್ಟಪಟ್ಟಿದ್ದಾನಂತೆ, ಇನ್ನೇ ಆಗ್ತಾಡ, ಮದ್ವೆ ಡೇಟ್ನ ಫಿಕ್ಸ್ ಮಾಡ್ಬಿಡಿ. ಹುಡುಗ ಗಾಯತ್ರಿ ಹತ್ರ ಏನಾದ್ರು ಮಾತಾಡ್ಬೇಕಾ? ಫೋನ್ ನಂಬರ್ ಇಸ್ಕೊಂಡು ನಾನು ಆಮೇಲೆ ಮಾತಾಡ್ತೀನಿ. ಹಾಗಾದ್ರೆ ಅಳಿಯನ್ಗೆ ಒಂದು ಕಾಸ್ಟ್ಲಿ ಫೋನ್ ಕೊಡಿಸ್ಬಿಡಿ, ಅದಕ್ಕೆ ಫುಲ್ ಟಾಕ್ ಟೈಮ್ ರೀಚಾರ್ಜ್ ಮಾಡಿಸ್ಬಿಡಿ. ಅಳಿಯಂದ್ರು ಮಾತಾಡ್ತಾನೆ ಇರ್ತಾರೆ. ಸರಿ, ಇನ್ನೇನು ಒಳ್ಳೆ ಗಳಿಗೆ ತಟ್ಟ ಬದಲಾಯಿಸ್ಕೋಬಹುದಲ್ಲ. ಒಂದ್ ನಿಮಿಷ, ಅದಕ್ಕೂ ಮುಂಚೆ ಸ್ವಲ್ಪ ಮಾತಾಡೋದಿದೆ. ಇವನೇನ್ ಮಾತಾಡ್ತಾನೆ? ನಮ್ಮನೆ ಹುಡುಗಿ, ನನ್ನ ನಾದಿನಿ ಮಗಳು. ನೀವು ಹೆದರು ನೋಡೋದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತೀವಿ. ನೀವು ಸಾಕಾಗ್ಲಿಲ್ಲ ಅಂದ್ರೆ ಮಾತ್ರ ಕೇಳಿ. ತುಂಬಾ ಸಂತೋಷ. ಅಳಿಯನ ಹೆಸರಿಗೆ ಒಂದು 10 ಎಕರೆ ತೋಟ ಬರ್ಕೊಟ್ಬಿಡಿ. ಹೆಣ್ಣಿಗೆ ಒಂದ್ 200 ತೊಲಾ ಚಿನ್ನಾನ ಮಾಡಿಸ್ಕೊಟ್ಬಿಡಿ. ಇದೆಲ್ಲ ನಾನು ಕೇಳೋ ಅವಶ್ಯಕತೆನೇ ಇಲ್ಲ, ನೀವೇ ಮಾಡ್ತೀರಾ. ಮಗಳು ಅಳಿಯ ಓಡಾಡೋದಕ್ಕೆ ಅಂತ ಒಂದು 25 ಲಕ್ಷದ್ದು ಲಕ್ಸುರಿ ಕಾರ್ನ ಕೊಡಿಸಿ, ಫುಲ್ ಕ್ಯಾಶ್ ಪೇಮೆಂಟ್ ಅಲ್ಲಿ. ಇದಕ್ಕೂ ಮೇಲೆ ನಿಮಗೆ ಕೊಡಬೇಕು ಅನ್ಸಿದ್ರೆ ಧಾರಾಳ ಕೊಡಿ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ ಯೋಗ್ಯತೆ ಏನಂತ ನೋಡ್ಕೊಂಡು ಮಾತಾಡ್ತಿದ್ದೀರಾ? ನಿಮ್ ಜೊತೆ ನಾವು ಸಂಬಂಧ ಮಾಡ್ತಿರೋದೇ ಒಂದು ದೊಡ್ಡ ವಿಷಯ. ಏನೋ ನಿಮ್ ಹುಡುಗ ಗಾಯದ ಹಿಂದೆ ಸುತ್ತಾ ಇದ್ದಕ್ಕೆ ನಾವು ಒಪ್ಕೊಂಡಿದೀವಿ ಅಷ್ಟೇ. ನಮ್ಮನೆ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತು, ಅದೆಲ್ಲನೂ ನಾವು ಮಾಡ್ತೀವಿ. ಸರಿ, ಇಷ್ಟೆಲ್ಲ ಕೇಳ್ತಿದ್ದೀರಲ್ಲ, ನಮ್ ಜೊತೆ ಸಂಬಂಧ ಮಾಡಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಏನ್ ಮಾತಾಡ್ತಿದ್ಯಪ್ಪ, ಚಿದಾನಂದ ಅವ್ರ ಹೆಸರು ಹೇಳಿದ್ರೆ ಊರಿಗೆ ಊರೇ ಹೆದರ್ಕೊಳ್ಳುತ್ತೆ. ಆದ್ರೆ ಈಗ ಚಿದಾನಂದ್ರ ಕುಟುಂಬ ಅಂದ್ರೆ ಊರಿಗೆ ಊರೇ ನಗ್ತಾ ಇದೆ. ಏನು ಏನ್ ಹೇಳ್ತಿದ್ದೀರಾ ನೀವು? ಎಲ್ಲ ಬಂದು ಏನ್ ಮಾತಾಡ್ತಿದ್ದೀರಾ ಗೊತ್ತಾ? ಅಂದ್ರೆ ನಮ್ ಕುಟುಂಬದ ಬಗ್ಗೆ ಏನು ಗೊತ್ತಿಲ್ದೇನೆ ನಮ್ ಸಂಬಂಧ ಬೆಳೆಸೋದಕ್ಕೆ ಬಂದಿದ್ದೀರಾ? ಎಲ್ಲ ಗೊತ್ತಿದೆ ಅಮ್ಮ. ಬಂದಿದ್ದು ನಿಮ್ ದೊಡ್ಡ ಮಗ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಹೋದ, ಆದ್ರೆ ಸೊಸೆ ಮಾತ್ರ ಮನೇಲೇ ಇದ್ದಾಳಲ್ಲ. ಸರಿ, ಹೋಗಿರೋ ಮಗನ ಬಗ್ಗೆ ಬಿಡಿ, ನಿಮ್ ಚಿಕ್ಕ ಮಗನ ವಿಷಯ ತಗೊಳ್ಳಿ. ಅಲ್ಲ, ನನಗೆ ಕೈ ತೋರಿಸಿ ಮಾತಾಡ್ತಾನಲ್ಲ ಈ ಹುಡುಗನ ಹೆಂಡತಿ, ಡೈವರ್ಸ್ ತನಕ ಹೋಗಿ ಜೈಲಿಗೂ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದಿದ್ದಾಳೆ. ಹೆಸರಿಗೆ ಮಾತ್ರ ಗಂಡ ಹೆಂಡತಿ ತರ ಇದ್ದಾರೆ ಅಂತ ನಾನು ಹೇಳ್ತಿಲ್ಲ, ಊರೆಲ್ಲ ಮಾತಾಡ್ತಿದ್ದಾರೆ. ಈಗ ನಮ್ ಹುಡುಗನ್ಗೆ ಹೆಣ್ಣೊಳಗ್ ಬಂದಿದೀವಲ್ಲ, ನಿಮ್ ಗಾಯತ್ರಿ ಬಗ್ಗೆ ಕೂಡ ಈ ಊರಲ್ಲಿ ಏನೇನೋ ಮಾತಾಡ್ತಿದ್ದಾರೆ. ಈ ಹುಡುಗಿ ಮದ್ವೆ ಆಗಿರೋ ಮಾವನ್ಗೆ 2ನೇ ಹೆಂಡತಿ ಆಗೋಕ್ಕೂ ತಯಾರಿದ್ದಾಳಂತೆ. ಇದೇ ಹುಡುಗನ ಹಿಂದೆ ತಾಳಿ ಹಿಡ್ಕೊಂಡು ಓಡಾಡ್ತಿದ್ದಾಳೆ ಅಂತ ನಾನು ಹೇಳ್ತಿಲ್ಲ, ಊರೆಲ್ಲ ಹೇಳ್ತಾ ಇದೆ. ಇದೆಲ್ಲ ಚಿದಾನಂದ್ರ ಸಂಬಂಧ, ಏನ್ ಮಾಡಕ್ಕಾಗತ್ತೆ? ಏಯ್, ಸಂಬಂಧ ಬೆಳ್ಸಕ್ ಬಂದು ಏನೋ ಸಂಬಂಧ ಇಲ್ದಂಗ್ ಮಾತಾಡ್ತಿದ್ಯಾ? ನಮ್ ಕುಟುಂಬದ ಬಗ್ಗೆ ಇನ್ನೊಂದ್ ಮಾತ್ ಮಾತಾಡ್ದೆ. ಇಲ್ಲಿ ನೋಡಿ, ಇಲ್ಲಿ ನಮ್ ಮಾವ ನೀವ್ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಇದಕ್ ಸಂಬಂಧಪಟ್ಟವ್ರ ಬಾಯಿಂದಾನೇ ಈ ಪ್ರಶ್ನೆಗೆ ಉತ್ತರ ಬರುತ್ತೆ. ಮೊದಲನೇ ಪ್ರಶ್ನೆಗೆ
ನನ್ನ ಚಿಕ್ಕಪ್ಪ ಶಂಕರ್ ಪಾಟೀಲೇ ಉತ್ತರ ಹೇಳ್ತಾರೆ. ಏನ್ ಚಿಕ್ಕಪ್ಪ ಯೋಚನೆ ಮಾಡ್ತಿದ್ದೀರಾ? ಬಾಯಿ ಬಿಟ್ಟು ಹೇಳಿ. ಹೇಳ್ತೀನಮ್ಮ. ಇದೇ ಜಾಗದಲ್ಲಿ ಶಂಕರ್ ಪಾಟೀಲ್ ಇದ್ದಿದ್ರೆ ಈ ರೀತಿ ಕೈ ಕಟ್ಕೊಂಡು ನಿಲ್ತಿರ್ಲಿಲ್ಲ. ಆದ್ರೆ ಈಗ ನಾನು ಬದಲಾಗಿದ್ದೀನಮ್ಮ. ಅದರಿಂದಾನೆ ನೀನ್ ಕೇಳುವಂತ ಪ್ರಶ್ನೆಗೆಲ್ಲ ನಾನು ಉತ್ತರ ಕೊಡ್ತೀನಿ. ನೀವೆಲ್ಲ ನನ್ನ ಕ್ಷಮಿಸ್ಬೇಕು. ಸಮಯ ಸಂದರ್ಭ ಬಂದಾಗ ಈ ಕತೆಗಳನ್ನ ಹೇಳಬೇಕಾಗತ್ತೆ. ನಾನೀಗ ಹೇಳ್ತೀನಿ. ನನ್ನಿಂದನೇ ಆಗಿದ್ದು. ಹಿಂದೆ ನೋಡದೆ ಮುಂದೆ ನೋಡದೆ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ಈಗ ಅದಕ್ಕೆ ನನ್ನ ಅಳಿಯ ಪೂರ್ಣ ಎಲ್ಲಿದ್ದಾನೆ ಅಂತ ಕಂಡುಹಿಡಿದು ಈ ಮನೆಗೆ ಸೇರಿಸಿದ್ರೇನೆ ನಾನು ಮಾಡಿರೋ ಪಾಪ ಕಳೆಯೋದು. ದ್ರೋಹಿ, ಏನ್ ನಾಟಕ ಮಾಡ್ತೀಯಾ? ನಾನು ಬರ್ತಿರೋ ಕೋಪದಲ್ಲಿ ನಿನ್ನನ್ನು ಹಾಗೆ ಕೊಂದ್ಬಿಡ್ಬೇಕು ಅನಿಸ್ತಿದೆ. ಮೊದಲನೇ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕಾ? ನಿಮ್ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ತರುಣ್ ಹೆಂಡತಿನೆ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಮನೆಗೆ ನಾನು ಮಾಡಿದ ದ್ರೋಹಕ್ಕೆ ಈ ಮನೇಲಿರೋ ಒಬ್ಬೊಬ್ಬರ ಪಾದಗಳನ್ನು ನಾನು ತೊಳೆದ್ರು ನಾನು ಮಾಡಿರೋ ಪಾಪ ತೀರಲ್ಲ. ಪ್ರಶ್ನೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಮಲ ಚಿಕ್ಕಮ್ಮನೆ ಉತ್ತರ ಕೊಡ್ತಾರೆ. ಪಾಪಿ, ಈ ವಿಷಯದಲ್ಲಿ ನನ್ನನ್ನು ಮಾತಾಡಕ್ ಹೇಳ್ತಿದ್ದಾಳೆ. ಚಿಕ್ಕಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ ಹೇಳಿ. ನಿಮ್ ಮೂರನೇ ಪ್ರಶ್ನೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋಮಲ ಚಿಕ್ಕಮ್ಮನೆ ಉತ್ತರ ಕೊಡ್ತಾರೆ. ಪಾಪಿ, ಈ ವಿಷಯದಲ್ಲಿ ನನ್ನನ್ನು ಮಾತಾಡಕ್ ಹೇಳ್ತಿದ್ದಾಳೆ. ಚಿಕ್ಕಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ ಹೇಳಿ. ಕೇಳಿ ಹಿರಿಯರೇ, ಚೆನ್ನಾಗಿ ಕೇಳಿ. ನಮ್ಮನೆ ತುಂಬಾ ಪಾರಂಪರ್ಯವಾಗಿದ್ದು, ನಾನು ನಮ್ಮಣ್ಣ ಒಂದೇ ಮನೇಲಿ ಹುಟ್ಟಿ ಒಂದೇ ಮನೇಲಿ ಬೆಳೆದವರು. ನಮ್ಮಪ್ಪ ಅಮ್ಮ ನಮ್ಗೆ ಮದ್ವೆ ಮಾಡಿಸಿ ತುಂಬಿದ ಕುಟುಂಬದಾಗೆ ಒಂದೇ ಮನೇಲಿ ಜೀವನ ಮಾಡ್ತಿದ್ವಿ. ನನ್ ಮಗಳಿಗೆ ತರುಣ್ ಮಾವನ್ ಮಗ ಅನ್ನೋದ್ರಿಂದ ಗಾಯತ್ರಿ ಹತ್ರ ಚಿಕ್ಕ ವಯಸ್ಸಿನಿಂದ ಇವನೇ ನಿನ್ ಗಂಡ ಅಂತ ಆಸೆ ತೋರಿಸಿ ಬೆಳೆಸ್ಬಿಟ್ಟು. ಅದ್ರಿಂದ ಅವಳಿಗೆ ತರುಣ್ನ ಮದ್ವೆಗ ಆಸೆ ಬಂತು. ಅದ್ರಲ್ಲೇನ್ ತಪ್ಪಿದೆ? ಅವಳಮ್ಮ, ಇವಾಗ ನಾನ್ ಹೇಳ್ತಿದ್ದೀನಿ, ನನ್ ಮಗಳ ಮನ್ಸು ಸ್ವಚ್ಛವಾಗಿದೆ. ಯಾಕೆ ಹೀಗಾಯ್ತು? ನನಗೆ ಉಲ್ಟಾ ಹೊಡಿತಾ ಇದೆಯಲ್ಲ. ಯೋ ಸೋದರ ಮಾವ, ಮದ್ವೆಗೆ ಮುಂಚೆನೆ ಇಷ್ಟೊಂದು ಮಾತಾಡ್ತಿಯಲ್ಲ, ಇನ್ನು ಮದ್ವೆ ಆದ್ಮೇಲೆ ನೀನು ಇನ್ನೇನೇನ್ ಮಾತಾಡ್ಬೋದು? ಮೊದಲನೇ ಭೇಟಿಲ್ಲ ನೀವೇನು ಅಂತ ನಂಗೆ ಗೊತ್ತಾಗೋಯ್ತು. ಇಲ್ಲಡ, ನನ್ನ ಮಗಳನ್ನ ಹಾಳು ಬಾವಿಗೆ ಬೇಕಾದ್ರೆ ತಳ್ತೀನಿ, ಆದ್ರೆ ನಿಮ್ಮ ಮನೆ ಹುಡುಗನಿಗೆ ಮಾತ್ರ ಸತ್ಯವಾಗ್ಲೂ ನನ್ನ ಮಗಳನ್ನ ಕೊಡೋದಿಲ್ಲ. ಹೋಗ ಇಲ್ಲಿಂದ. ಗೋಪಾಲ್, ನೀನು ಸ್ವಲ್ಪ ಸುಮ್ಮನಿರು. ಹಲೋ ಸೋದರ ಮಾವ, ನಿನಗೆ ಎಲ್ಲರೂ ಉತ್ತರ ಕೊಟ್ರು ತಾನೆ? ನಿಮಗೆ ನಮ್ಮ ಜೊತೆ ಸಂಬಂಧ ಬೆಳೆಸ್ಬೇಕು ಅಂತಿದ್ರೆ ತಟ್ಟೆನ ಬದಲಾಯಿಸ್ಕೊಳ್ಳಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ಅಮ್ಮ ಪ್ಲೀಸ್ ಮಾ, ಮಾತಾಡೋಣಮ್ಮ, ವೇಟ್ ಮಾಡಮ್ಮ. ಇನ್ನೇನು ಹೇಳ್ಬಿಟ್ರಲ್ಲ ಅಪ್ಪ. ಅಲ್ಲ, ಒಂದು ನಿಮಿಷ.
ಎಲ್ಲರೂ ನನ್ನ ಕ್ಷಮಿಸಿ ಸರ್. ನಾನು ಸ್ವಲ್ಪ ಮಾತಾಡೋದಿಕ್ಕೆ ನಿಮ್ಮ ಅನುಮತಿ ಬೇಕು. ಥ್ಯಾಂಕ್ ಯು ಸರ್. ಗಂಡಿನ ಕಡೆಯವ್ರೆ, ದೊಡ್ಡ ಮನುಷ್ಯನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಎಲ್ಲ ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಲ್ಲ, ನಾನು ಹೇಳ್ತೀನಿ ಈ ಕುಟುಂಬದ ಬಗ್ಗೆ. ಹಸ್ಕೊಂಡು ಅನ್ನ ಕಳ್ತನ ಮಾಡಕ್ಕೆ ಬಂದವನು ನಾನು. ನನ್ನನ್ನು ಕ್ಷಮಿಸಿ ನನಗೆ ಅನ್ನ ಹಾಕಿ ನನಗೆ ಕೆಲಸ ಕೊಟ್ಟು ನನಗೆ ಆಶ್ರಯ ಕೊಟ್ಟಿರೋ ದೇವರು ಅವರು. ಇವ್ರ ಬಗ್ಗೆ ತಪ್ಪಾಗಿ ಮಾಡೋದಕ್ಕೆ ನಿಮಗೆ ಬಾಯಿ ಹೇಗೆ ಬಂತು? ಏಯ್, ಇವ್ರ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತಾಡೋದಿಕ್ಕೆ ಎಷ್ಟೋ ತಗೊಂಡಿದೀಯ ನೀನು? ಹೇಳೋ. ಕಾರಲ್ಲಿ ಮಾತಾಡ್ತಾನೆ ಇದೆಯಲ್ಲ, ಮಾತು ಮಾತುಗೂ ನಾನು ಕೇಳೋ ಪ್ರಶ್ನೆಗಳಿಗೆ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾನೆ ಇದೆಯಲ್ಲ, ನಾನು ಸುಮ್ಮನಿದ್ದೆ ಅನ್ಕೊಂಡ್ಯಾ? ನೀನು ಯಾರ ಜೊತೆ ಮಾತಾಡ್ದಿಯೋ ಅದನ್ನು ಮೊದಲು ಹೇಳು. ಒಳ್ಳೆ ಕೆಲಸ ನಡಿಬೇಕಾಗಿರೋ ಇಂಥ ಸಮಯದಲ್ಲಿ ನೀನಿಷ್ಟು ಕೇವಲವಾಗಿ ನಡ್ಕೊಂತೀಯ. ನಿಜ ಹೇಳು, ನಿನಗೆ ಹೇಳ್ಕೊಟ್ಟಿದ್ದು ಯಾರು ಅಂತ ನಿಜ ಹೇಳು. ಕೇಳ್ತಾನೆ ಇದ್ದೀನಿ, ಸುಮ್ಮನೆ ನಿಂತಿದ್ಯೋ? ನಮ್ಮ ಕುಟುಂಬದ ವಿಷಯದಲ್ಲಿ ನಿಂದೇನೋ? ಎತ್ತೋ ಕೈ, ಎತ್ತೋ ಕೈ ಅಂದ್ರೆ ಬರೋ ಇಲ್ಲಿ. ಬೀಗ್ರೆ, ಏನ್ ಮಾಡ್ತಿದ್ದೀರಾ ನೀವು? ಮೊದ್ಲು ಆ ಮೇಲಿಂದ ಕೈ ತೆಗಿರಿ ನೀವು.